ಟೀಮ್ ಇಂಡಿಯಾದಲ್ಲಿ ಕಳೆದ 3-4 ವರ್ಷಗಳ ಹಿಂದೆ ಈ ಇಬ್ಬರು ಸ್ಪಿನ್ನರ್ಗಳು ಟೀಮ್ ಇಂಡಿಯಾದ ಬೌಲಿಂಗ್ ಬಲ ಅನ್ನೋ ರೀತಿ ಗಮನ ಸೆಳೆದಿದ್ದರು. ಆದರೆ ಅದ್ಯಾಕೋ ಏನೋ ಅದೃಷ್ಟ ಕೈಕೊಟ್ಟಂತೆ ಕಾಣುತ್ತಿದೆ, ಅಥವಾ ಅವರ ಪ್ರದರ್ಶನ ಕಳಪೆಯಾಗಿದೆಯೋ ಗೊತ್ತಿಲ್ಲ. ಈ ಇಬ್ಬರು ಆಟಗಾರರು ಟೀಮ್ ಇಂಡಿಯಾದಲ್ಲಿ ಇದೀಗ ಸ್ಥಾನ ಪಡೆಯಲು ಎಲ್ಲಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಹೌದು, ಅದು ಬೇರೆ ಯಾರೂ ಅಲ್ಲ, ಯಜುವೇಂದ್ರ ಚಹಲ್ ಮತ್ತು ಕುಲ್ದೀಪ್ ಯಾದವ್. ಈ ಇಬ್ಬರು ಆಟಗಾರರು ತಂಡದಲ್ಲಿ ಇದ್ದಾರೆ ಅಂದರೆ ಮಿಡಲ್ ಆರ್ಡರ್ನಲ್ಲಿ ಬೌಲಿಂಗ್ ವಿಭಾಗವನ್ನು ಸಖತ್ತಾಗಿ ನಿಭಾಯಿಸ್ತಿದ್ರು. ಕಾಂಪಿಟೇಷನ್ ಮೇಲೆ ಇಬ್ಬರು ವಿಕೆಟ್ಗಳನ್ನು ಪಡೆಯುತ್ತಿದ್ದರು. ಆದರೆ 2019 ವಿಶ್ವಕಪ್ನಲ್ಲಿ ಇವರಿಬ್ಬರ ಪ್ರದರ್ಶನ ಉತ್ತಮವಾಗಿಲ್ಲದೇ ಇರೋ ಕಾರಣ ಇದೀಗ ಈ ಇಬ್ಬರು ಆಟಗಾರರು ಟೀಮ್ ಇಂಡಿಯಾದಲ್ಲಿ ಆಡೋದು ಹೋಗಲಿ, ಸ್ಥಾನ ಪಡೆದುಕೊಳ್ಳಲು ಸಹ ಹರ ಸಾಹಸವನ್ನು ಪಡುವ ಹಾಗೆ ಆಗಿದೆ. ಇತ್ತೀಚೆಗೆ ಕುಲ್ದೀಪ್ ಯಾದವ್ ಕೂಡ ಟೆಸ್ಟ್ ಸಂದರ್ಭದಲ್ಲಿ ಸ್ಥಾನ ಪಡೆಯಲು ವಿಫಲವಾದಾಗ ಹಲವು ಕಾರಣಗಳನ್ನು ಹೇಳಿದರು. ಅಲ್ಲದೆ ಧೋನಿಯನ್ನು ಈ ವಿಚಾರದಲ್ಲಿ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಅಂತಾನು ಹೇಳಿದರು. ಇದೀಗ ಯಜುವೇಂದ್ರ ಚಹಲ್ ಕೂಡ ತಂಡದಲ್ಲಿ ಸ್ಥಾನ ಸಿಗದೇ ಇರೋದ್ರ ಬಗ್ಗೆ ಮಾತನಾಡಿದ್ದು ಕಾರಣವೇನು ಅನ್ನೋದ್ರ ಬಗ್ಗೆನೂ ಸಹ ಹೇಳಿಕೊಂಡಿದ್ದಾರೆ. ನಾನು ಮತ್ತು ಕುಲ್ದೀಪ್ ಯಾದವ್ ಟೂರ್ನಿಗೆ ಆಯ್ಕೆಯಾದರೂ ಹಾರ್ದಿಕ್ ಪಾಂಡ್ಯ ತಂಡದಲ್ಲಿರುವ ಕಾರಣ ಇಬ್ಬರಲ್ಲೊಬ್ಬರು ಮಾತ್ರ 11 ಬಳಗದಲ್ಲಿ ಕಾಣುವ ಸ್ಥಿತಿ ಉಂಟಾಯಿತು. 2018 ಹಾರ್ದಿಕ್ ಪಾಂಡ್ಯ ಗಾಯವಾದಾಗ ಜಡೇಜಾ ತಂಡವನ್ನು ಸೇರಿಸಿಕೊಂಡರು. ಅವರು ಕೂಡ ಸ್ಪಿನ್ನರ್ ಆಗಿರೋದ್ರಿಂದಾಗಿ ಕುಲ್ದೀಪ್ ಮತ್ತು ನಾನು ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ತಂಡದಲ್ಲಿ ಅವಕಾಶ ಸಿಗುತ್ತಿತ್ತು. 5 ಪಂದ್ಯಗಳ ಸರಣಿಯಲ್ಲಿ 3 ಆತ ಆಡಿದರೆ ನಾನು 2 ಪಂದ್ಯಗಳನ್ನು ಆಡುತ್ತಿದ್ದೆ, ಇಲ್ಲ ಇದು ಕೆಲವೊಮ್ಮೆ ಅದಲು ಬದಲು ಸಹ ಆಗುತ್ತಿತ್ತು. ಅಂತ ತಾವು ತಂಡದಲ್ಲಿ ಸ್ಥಾನ ಯಾಕೆ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅನ್ನೋದ್ರ ಬಗ್ಗೆ ಚಹಲ್ ಇದೀಗ ಹೇಳಿಕೊಂಡಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ಚಹಲ್ ಮತ್ತು ಕುಲ್ದೀಪ್ ಯಾದವ್ ತಂಡದಲ್ಲಿ ಸ್ಥಾನ ಪಡೆದುಕೊಳ್ಳದೇ ಇರಲು ಕಾರಣ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಅಂತ ನಿಮಗೆ ಅನಿಸುತ್ತದೆಯಾ? ಕಮೆಂಟ್ ಮಾಡಿ ತಿಳಿಸಿ.